ಏನಾಯ್ತು? ಉಪಾಯ ಹೊಳೆದಿಲ್ಲ ಅನ್ಸುತ್ತೆ. ಹಂಗಾಗಾದ್ರೆ ನಡಿ ಹೋಗೋಣ. ನಮಗ್ ಉಪಾಯ ಹೊಳೆಯೋದಲ್ಲ. ಅಲ್ಲಿ ನೋಡಿ, ಸಿದ್ಧಲಿಂಗ ಧ್ಯಾನ ಮಾಡ್ತಿದ್ದಾನೆ. ಅವನ ಹತ್ರ ನೋಡ್ರು, ಯಾವುದೋ ಚೇಳು ಬರ್ತಾ ಇದೆ. ಅದು ಸಾಮಾನ್ಯ ಚೇಳಲ್ಲ, ಅದ್ರ ಗಾತ್ರ ನೋಡಿದ್ರೆ ಯಾವುದೋ ರಾಕ್ಷಸ ಚೇಳು ಅನ್ಸುತ್ತೆ. ಆ ಚೇಳು ಸಿದ್ಧಲಿಂಗನ ಕಚ್ಚಿದ್ರೆ ಏನಾಗುತ್ತೆ ಗೊತ್ತಾ? ಅವನ ಧ್ಯಾನ ಭಂಗ ಆಗುತ್ತೆ. ಬರೀ ಧ್ಯಾನ ಭಂಗ ಅಲ್ಲ, ದೇಹ ಭಂಗ ಆಗುತ್ತೆ. ಅಂದ್ರೆ? ಅಂದ್ರೆ ಅವನು ಶಿವನ ಪಾದ ಸೇರ್ತಾನೆ. ನೀನ್ ಯಾವಾಗ ಸೇರ್ತೀಯ? ಏನಂತೆ ಸೇರಲ್ ಬಂದ್ರೆ ಬಂದ ಬಂದ ನನ್ನ ಹೆಬ್ಬುಲಿ ಬಂದ. ಅವನಿಗೋಸ್ಕರನೇ ಎಷ್ಟು ದಿವಸಗಳಿಂದ ಕಾಯ್ತಾ ಇದ್ದೆ. ಅವನು ನನ್ನ ಮಗ, ಗಂಡರ ಗಂಡ, ಧೀರ ಪ್ರಚಂಡ, ಪುಂಡರ ಪುಂಡ, ಪ್ರಕಾಂಡ. ಸರ್ವ ದೇಶಕ್ತಿಗಳನ್ನ ಕಾಳಡಿಯಲ್ಲಿ ಇಟ್ಟು ಹೊಸಕೆ ಹಾಕೋ ಶೂರ. ಸರ್ವ ಕ್ಷುದ್ರ ಶಕ್ತಿಗಳನ್ನ ತನ್ನ ಶಿರದ ಮೇಲೆ ಹೊತ್ತು ಮೆರೆದಾಡುತ್ತಿರುವ ಕ್ಷುದ್ರ ಪಂಡಿತ ನನ್ನ ಮಗ ಮಾರ್ತಾಂಡ. ಮಾರ್ತಾಂಡ ಮಾರ್ತಾಂಡ. ಅವನು ಬಂದ ಕೂಡಲೇ ಇಡೀ ಊರಿಗೆ ಕೋಸಲ ಮಠಕ್ಕೆ ಬೆಳಕಾಗಿರೋ ಆ ಸಿದ್ಧಲಿಂಗ, ನನ್ನ ಈ ಸ್ಥಿತಿಗೆ ಕಾರಣವಾಗಿರೋ ಆ ಸಿದ್ಧಲಿಂಗ ಕುರುಡಾಗ್ತಾನೆ. ಸುತ್ತಮುತ್ತಲಿರೋ ಎಲ್ಲ ಹಳ್ಳಿಗಳು ಕತ್ತಲಾಗ್ತವೆ. ಕತ್ತಲೆ ನಮಗೆ ಪ್ರೇರಕ, ಪೂರಕ, ಉತ್ಸಾಹದಾಯಕ. ಸಿದ್ಧಲಿಂಗ ಸ್ವಾಮಿಗಳು ಧ್ಯಾನದಲ್ಲಿದ್ದಾರೆ. ಸಿದ್ಧಲಿಂಗ ಸ್ವಾಮಿಗಳೇ, ಸಿದ್ಧಲಿಂಗ ಸ್ವಾಮಿಗಳೇ, ಶಂಭುಲಿಂಗ ಏನಾಯ್ತು? ಆ ಚೇಳು ನಿಮ್ಮನ್ನ ಕಚ್ಚೋದ್ರಲ್ಲಿತ್ತು. ಏ ಚಾಮರ, ಮನುಷ್ಯರ ನೀವು ಯಾಕೆ? ನಿನಗೆ ಕಣ್ ಕಾಣಿಸ್ತಾ ಇಲ್ವಾ? ನಾವು ನಿನ್ ಕಣ್ಣಿಗೆ ಹೇಗ್ ಕಾಣಿಸ್ತಾ ಇದೀವಿ? ಕಾಣಿಸ್ತಾ ಇದೀವಿ ಪ್ರಾಣಿಗಳಿಗಿಂತ ಕಡೆಯ ಕಾಣಿಸ್ತಾ ಇದೀರ. ಅಲ್ಲ, ಸಿದ್ಧಲಿಂಗ ಸ್ವಾಮಿಗಳಿಗೆ ಚೇಳು ಕಚ್ಚಕ್ ಹೋಗ್ತಾ ಇದ್ರೆ ಕಳ್ಳ್ರ ತರ ನೋಡ್ಕೊಂಡು ನಿಂತಿದ್ದೀರಲ್ಲ, ಅವ್ರನ್ನ ಎಚ್ಚರಿಸಬೇಕು ಅನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಅಯ್ಯಯ್ಯೋ, ಅವನನ್ನ ಎಚ್ಚರಿಸಿದ್ರೆ ಅವನ ಧ್ಯಾನ ಭಂಗ ಮಾಡಿದ ಪಾಪ ನಮಗ್ ಬರುತ್ತೆ, ಅದಕ್ಕೆ ಸುಮ್ಮನೆ ಇದ್ವಿ ಅಲ್ವೇನ್ರು? ಹೌದು. ಮತ್ತೆ ಮತ್ತೆ ನಿನ್ನ ಶಂಭುಲಿಂಗ ಶಾಂತಿ, ಆ ಚೇಳು ನನ್ನ ಕುಟುಕ್ಬೇಕು ಅನ್ನೋದು ಆ ಶಿವನ ಸಂಕಲ್ಪ ಆಗಿದ್ದಿದ್ರೆ ಅದು ನನ್ನ ಕುಟುಕಿರೋದು. ಆದರೆ ಶಿವನ ಸಂಕಲ್ಪ ಅದಾಗಿರಲಿಲ್ಲ, ಅದಕ್ಕೆ ಅದು ನನ್ನ ಕುಟುಕ್ಲಿಲ್ಲ. ಕೇಳಿಸ್ಕೊಂಡ? ಕಸ ಎತ್ತೋನಲ್ಲ, ನಮಗ್ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಬಂದ್ಬಿಟ್ಟ ಚಾಮರ, ಪ್ರತಿಯೊಬ್ಬರಿಗೂ ಅವರವ್ರ ಆತ್ಮಗೌರವ ಇರುತ್ತೆ. ಆ ಗೌರವನ ಎಲ್ಲರೂ ಎಲ್ರಿಗೂ ಕೊಡಬೇಕು. ಲೋ ಮಹೇಶ ಗಂಗಾಧರ, ಇವನು ಒಣವೇದ ಅಂತ ಶುರು ಮಾಡ್ಕೊಂಡ, ಇಲ್ಲೇ ಇದ್ರೆ ಇವನು ರೋದನೆ ಬೋಧನೆ ಎರಡು ಅನುಭವಿಸ್ಬೇಕಾಗುತ್ತೆ. ಅನುಭವಿಸ್ಬೇಕಾಗುತ್ತೆ ಬೇಕಾಗುತ್ತೆ. ಬೇಕಾ ನಮ್ಗೆ? ಬೇಡ. ನಡೀರಿ. ಅಲ್ಲ ಸಿದ್ಧಲಿಂಗ ಸ್ವಾಮಿಗಳೇ, ಆ ಚೇಳು ಶಂಭುಲಿಂಗ ಸಮಾಧಾನ,
ಆ ಚೇಳು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಕ್ಕೆ ಹೋಗಬೇಡ. ಯಾರೋ ಪುಣ್ಯಾತ್ಮರು ನನಗೆ ತೊಂದರೆ ಆಗಲಿ ಅಂತ ಕಳಿಸಿರ್ತಾರೆ. ಪಾಪ ಆ ತೊಂದರೆ ಅವರಿಗೆ ಆಗುತ್ತೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಶಂಭುಲಿಂಗ ಹೋಗಿ ನಿನ್ನ ಕೆಲಸ ನೋಡು. ಸರಿ. ಸ್ವಲ್ಪ ಎಚ್ಚರಿಕೆ ಸಿಲಿಂಗ್ ಸ್ವಾಮಿಗಳೇ. ನನ್ನ ಜೀವನದಲ್ಲಿ ಬೆಳಕು ಅನ್ನೋದೇ ಇಲ್ಲ. ಕಳ್ಕೊಳ್ಳೋ ಕತ್ಲೇನೆ ತುಂಬಿದೆ. ನನ್ನ ಪ್ರಾರ್ಥನೆ ಬೇಡಿಕೆ ಎಲ್ಲ ಈಡೇರುತ್ತೆ ಅಂತ ನಂಬಿದ್ದೆ. ಆದರೆ ಆ ಶಿವ ಕಲ್ಲು ಅನ್ನೋದನ್ನು ನಿರೂಪಿಸ್ಬಿಟ್ಟ. ಹಾಗೆ ಆ ಸಿದ್ಧಲಿಂಗ ಸ್ವಾಮಿಗಳು ನನ್ನ ಪಾಲಿಗೆ ಇಲ್ಲ ಅನ್ನೋದನ್ನು ತೋರಿಸ್ಬಿಟ್ರು. ನನ್ನನ್ನು ನನ್ನ ಇಡೀ ಜೀವನನ ಕತ್ಲೆಗೆ ನೂಕ್ಬಿಟ್ರು. ಹೀಗಿರುವಾಗ ಸಿದ್ಧಲಿಂಗ ಸ್ವಾಮಿಗಳು ದೀಪ ಹಚ್ಚಿ ದೀಪಾವಳಿ ಬರೀ ಆಚರಿಸ್ತಾರಂತೆ. ಪ್ರತಿ ಭಕ್ತರ ಕಷ್ಟ ನಂದು, ಅವ್ರ ಕಷ್ಟನೆಲ್ಲ ನಿವಾರಣೆ ಮಾಡೋ ಕರ್ತವ್ಯ ನಂದು ಅಂತ ಹೇಳೋ ಸಿದ್ಧಲಿಂಗ ಸ್ವಾಮಿಗಳು ನನ್ನ ಕಷ್ಟನ ಯಾಕೆ ನಿವಾರಣೆ ಮಾಡಲಿಲ್ಲ? ಅವ್ರಿಗೆ ನನ್ನ ಕಷ್ಟ ಯಾಕೆ ಕಷ್ಟ ಅಂತ ಅನಿಸ್ಲಿಲ್ಲ? ಇಲ್ಲ, ಅವ್ರಿಗಿರೋ ಶಕ್ತಿನೂ ಸುಳ್ಳು, ಅವ್ರು ಮಾಡೋ ಪವಾಡ ಕೂಡ ಸುಳ್ಳು. ಭಕ್ತರ ಕಣ್ಣೀರ್ನ ಒರೆಸೋ ಕಾಮಧೇನು ಅಂತಾರಲ್ಲ, ಅದು ಕೂಡ ಸುಳ್ಳು. ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ನನ್ನ ಹುಲಿ ಇಲ್ಲೇ ಹತ್ತಿರದಲ್ಲೇ ಇದೆ. ಬರ್ತಾ ಇದೆ. ನನ್ನ ಶತ್ರು ಸಿದ್ಧಲಿಂಗನ ಅವಶೇಷ ಉಳಿಯದ ಹಾಗೆ ಮಾಡುತ್ತೆ. ಮಗನೇ, ನನ್ನ ಹುಲಿ ಪಂದ್ಯ ಪಂದ್ಯ, ನೀನು ಯಾವಾಗ ಬರ್ತೀಯೋ ಅಂತ ಬಕಪಕ್ಷಿ ಥರ ಕಾಯ್ತಾನೇ ಇದ್ದೆ. ಅಪ್ಪ ಹೇಗಿದ್ಯಪ್ಪ? ನೀನು ಬರೋಕೋ ಮುಂಚೆ ಕೊರಗುತ್ತಾ ನರಳತಾ ಆ ಸಿದ್ಧಲಿಂಗ ನಮ್ಮ ವಂಶಕ್ಕೆ ಮಾಡಿದ ಅನ್ಯಾಯವನ್ನು ನೆನೆಸಿಕೊಂಡು ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡಿದ್ದೆ. ಈಗ ನೀನು ಬಂದಾಗಿದೆಯಲ್ಲ, ನನಗೆ ನೂರಲ್ಲ ಸಾವಿರಾನೇ ಬಲ ಬಂದಾಗಿದೆ. ಇನ್ನು ನನ್ನ ಹತ್ತಿರ ಸಾವು ಸುಳಿಯೋದಕ್ಕೂ ಸಾವಿರ ಸಲ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಸಾವಿನ ಅಧಿಪತಿನೇ ನನ್ನ ರಕ್ಷಣೆಗೆ ಬಂದಿರುವಾಗ ನನಗೇನು ವರ? ನಿನ್ನ ಈ ಉತ್ಸಾಹದ ಮಾತುಗಳನ್ನ ಕೇಳಬೇಕು ಅಂತ ಚಡಪಡಿಸ್ತಾ ಇದ್ದೆಪ್ಪ. ಈಗ ಈಗ ನನಗೆ ಸಮಾಧಾನ ಆಯ್ತು. ಅಲ್ಪತೃಪ್ತನಾಗಬೇಡ ನನ್ನ ಹುಲಿ, ಅಲ್ಪತೃಪ್ತನಾಗಬೇಡ. ನನಗಾಗಲಿ ನಿನಗಾಗಲಿ ಸಂತೋಷ ಸಮಾಧಾನ ಸಿಗೋದು ಯಾವಾಗ ಗೊತ್ತಾ? ಗೊತ್ತಪ್ಪ ಗೊತ್ತು. ಆ ಸಿದ್ಧಲಿಂಗನ ಸಮಾಧಿ ಆದ್ಮೇಲೆ. ಹೌದು ಹೌದು,
ಅವನಿಂದ ನೀನು ನಾನು ನಮ್ಮ ಇಡೀ ವಂಶ ನಲಗಿದೀವಿ ನರಳಿದೀವಿ. ನಾವು ಅನುಭವಿಸ್ತಾ ಇರೋ ನೋವನ್ನ ನರಕನ ಅವನು ಅನುಭವಿಸಿ ನರಳಿ ನರಳಿ ನಮ್ಮ ಕಣ್ಣ ಮುಂದೆನೆ ಸಾಯಬೇಕು. ಅಷ್ಟೇ ಅಲ್ಲ, ಅವನ ಭಕ್ತರು ಕೂಡ ಅವನ ಜೊತೆನೆ ನರಳಬೇಕು. ಇಡೀ ಊರಿಗೂರೆ ಕತ್ತಲೆ ಕೂಪದಲ್ಲಿ ಕಳೆದು ಹೋಗ್ಬೇಕು. ಹಾಗೆ ಮಾಡದೆ ಹೋದ್ರೆ ನಾನು ನಿನ್ನ ಮಗ ಮಾರ್ತಾಂಡನೇ ಅಲ್ಲಪ್ಪ. ಮಾರ್ತಾಂಡನೇ ಅಲ್ಲ.